ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಲ್ರೆಡಿ ನಿನ್ನೆ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಶುರುವಾಗಿದ್ದಾರೆ ಏಕೈಕ ಆಪ್ಷನ್ ಎಂಟ್ರಿ ಕೂಡ ಶುರು ವಿದ್ಯಾರ್ಥಿಗಳು ಅದನ್ನು ಗಮನಿಸಬಹುದು ಅಂದರೆ ಇಪ್ಪತ್ತೆರಡು ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಅವಕಾಶ ಇರುತ್ತೆ ಇಂಜಿನಿಯರಿಂಗು ಆರ್ಕಿಟೆಕ್ಚರು ಯೋಗ ನ್ಯಾಚುರೋಪತಿ ಎಲ್ಲ ಮೆಡಿಕಲ್ ಕೋರ್ಸಸ್ ಮೆಡಿಕಲ್ಸ್ ಇದಕ್ಕೂ ಕೂಡ ಆಯ್ಕೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು ಇದು ಬಂದುಬಿಟ್ಟು ಮಾಕ್ ರೌಂಡ್ದು ನಮಗೆ ಗೊತ್ತಿರೋ ಮಾಕ್ ರೌಂಡದು ಇಂಜಿನಿಯರಿಂಗ್ ಅವರು ಅದೇ ರೀತಿ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ ಅದ್ರ ರಿಸಲ್ಟ್ ಬಂದ್ಬಿಟ್ಟು ಇಪ್ಪತ್ತೈದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನಿಮಗೆ ಕೊಡ್ತಾರಂತೆ ನಿನ್ನೆ ನಿನ್ನೆ ಶುರುವಾಗಿದೆ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಮಾಡಿದ್ದೀರ ಅನ್ಕೋತೀನಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಇದು ಕೊಡ್ತಾರೆ ಅದೇ ರೀತಿ ಮತ್ತೆ ಫಸ್ಟ್ ರೌಂಡ್ದು ಆಗಿ ಅಪ್ಷನ್ ಎಂಟ್ರಿ ಶುರುವಾಗೋದು ಟ್ವೆಂಟಿ ಫಿಫ್ತ್ ಶುರುವಾಗುತ್ತೆ ಆವೇ ಟ್ವೆಂಟಿ ಸೆವೆಂತ್ ಹನ್ನೊಂದು ಗಂಟೆವರೆಗೂ ಟೈಮ್ನ ಕೊಟ್ಟಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಇಲ್ಲಿ ಟೈಮ್ ಕಡಿಮೆ ಇದೆ ಬರೀ ಟೂ ಡೇಸ್ ಕೂಡ ಕೊಟ್ಟಿದ್ದಾರೆ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಕೊಡಬೇಕಾಗಿತ್ತು ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಕೊಡ್ತೀವಿ ಅಂದರೆ ಒಂದನೇ ತಾರೀಕು ಒಂದನೇ ತಾರೀಕು ಸೆಪ್ಟೆಂಬರ್ ಕೊಡ್ತೀನಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಗಮನಿಸ್ಬೋದು ಇಲ್ಲಿ ಟೈಮ್ ಕಡಿಮೆ ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಇವರೇ ಲೇಟಾಗಿ ಆಪ್ಷನ್ ರಿಶುರು ಮಾಡಿ ನಾನಾ ಕಾರಣಗಳಿಂದ ಈಗ ಏನಾಗಿದೆ ಅಂದರೆ ಸಮಯ ಇಲ್ಲ ರೂಲ್ಸ್ ಪ್ರಕಾರ ಅಡ್ಮಿಷನ್ಗೆ ಸೆಪ್ಟೆಂಬರ್ ಫಿಫ್ಟೀಂತ್ ಲಾಸ್ಟ್ ಡೇಟ್ ಅಂತ ನಾನು ಹಿಂದೆ ಮಾಹಿತಿಯನ್ನು ಪಡೆದುಕೊಂಡಿದ್ದೆ ಅದ್ರ ಬಗ್ಗೆ ಬೇಕಾದರೆ ನೋಡಿ ನಮಗೆ ತಿಳಿಸ್ಕೊಡ್ತೀನಿ ಕಾಲಾವಕಾಶ ಕಡಿಮೆ ಇದೆ ಗೈಡ್ಲೈನ್ಸ್ ಕೂಡ ಇದೆ ಇ ಇಷ್ಟು ದಿನಾಂಕದೊಳಗೆ ಈ ದಿನಾಂಕದೊಳಗಡೆ ಎಲ್ಲ ಪ್ರೊಸೆಸ್ ಮುಗಿಯಬೇಕು ಅಂತ ಗೈಡ್ಲೈನ್ಸ್ ಇದೆ ನನಗೆ ಸಿಕ್ಕರ್ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಫಿಫ್ಟೀನ್ತ್ ಲಾಸ್ಟ್ ಡೇಟ್ ಇತ್ತು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು ಕೋರ್ಟಿಂದ ಆದರೂ ಪರ್ಮಿಷನ್ ತೆಗೆದುಕೊಳ್ಬೇಕು ಈ ರೀತಿ ನಿಯಮಗಳನ್ನು ರೂಪಿಸಿರ್ತಾರೆ ಹಲವರ್ ಇಂಡಿಯಾ ಬರುತ್ತೆ ಈ ದಿನಾಂಕದೊಳಗೆ ಮಾತ್ರ ಎಲ್ಲ ಪ್ರೊಸೆಸ್ ಮುಗಿಸಿರಬೇಕು ಅಂತ ಟೈಮ್ ಇರುತ್ತೆ ಆ ನಿಟ್ಟಿನಲ್ಲಿ ಪ್ರಭಾವಲ್ಲಿ ಈ ರೀತಿ ಏಕಾಏಕಿ ಬೇಗ ಬೇಗ ಆಪ್ಷನ್ ಕೂಡ ಮಾಡಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ನೋಡೋದಾದರೆ ನಾಳೆ ನಾಳೆ ಬೆಳಗ್ಗೆ ಹತ್ಕೊಂಡವರೆಗೂ ನೀವು ಮಾಕ್ ರೌಂಡದ್ದು ಆಪ್ಷನ್ ಕೂಡ ಮಾಡ್ತೀರಾ ಎಲ್ಲರೂ ಸೀಟ್ ನೀಟವರೆಲ್ಲರೂ ಟ್ವೆಂಟಿ ಫಿಫ್ತು ಇಪ್ಪತ್ತೈದನೇ ತಾರೀಕು ರಾತ್ರಿ ಎಂಟು ಗಂಟೆ ನಂತರ ನಿಮಗೆ ಮಾಕ್ ರೌಂಡದು ರಿಸಲ್ಟ್ ಕೂಡ ಬರುತ್ತೆ ಎಲ್ಲ ಆಯುಷ್ಗೀಶು ಎಲ್ಲ ಸೇರಿಸಿ ಎಲ್ಲದೂ ಕೂಡ ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿದ್ದಾರೆ ಎಲ್ಲ ರೀತಿ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ರೀತಿ ಸೀಟ್ ಮಾರ್ಕ್ಸ್ ಆಗಿರ್ಬೋದು ಎಲ್ಲ ಕೂಡ ಬಿಟ್ಟಿದ್ದಾರೆ ಸಲ ನೋಡಿ ಟ್ವೆಂಟಿ ಫಿಫ್ತು ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ ಆಗ ನೀವು ಎಂಟ್ರಿ ಮಾಡ್ತೀರಾ ಏನಂದರೆ

ನೋಡ್ಬೋದು ನೀವು ಗಮನಿಸ್ಬೋದು ಟ್ವೆಂಟಿ ಫಿಫ್ನಿಂದ ಟ್ವೆಂಟಿ ಸೆವೆಂತ್ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ನೀವು ಆಪ್ಷನ್ ಎಂಟ್ರನ್ನು ಕೂಡ ಮಾಡ್ತೀರಾ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಬಂದುಬಿಟ್ಟು ಒಂದನೇ ತಾರೀಕು ಬರುತ್ತೆ ನಿಮಗೆ ಒಂದನೇ ತಾರೀಕು ನಿಮಗೆ ಫಸ್ಟ್ ರೌಂಡ್ ಅಫಿಷಿಯಲ್ ಆಗಿ ರಿಸಲ್ಟ್ ಕೂಡ ಬರುತ್ತೆ ಒಂದನೇ ತಾರೀಕು ಸಂಜೆ ಆರು ಗಂಟೆ ನಂತರ ಸಂಜೆ ಆರು ಗಂಟೆ ನಂತರ ನಿಮಗೆ ಅಫಿಷಿಯಲ್ ಆಗಿ ರಿಸಲ್ಟ್ ಕೂಡ ಪ್ರಕಟವಾಗುತ್ತೆ ಅದನ್ನು ಕೂಡ ನೀವು ಗಮನಿಸ್ಬೋದು ಇಲ್ಲಿ ಮೇಯ್ನಾಗಿ ಆಪ್ಷನ್ ಎಂಟ್ರಿಯನ್ನು ನೋಡಿಕೊಂಡು ಮಾಡಿ ಆಲ್ರೆಡಿ ಕೆ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಪ್ರಿಫರೆನ್ಸ್ ಹೆಂಗಿರಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ಸಿಂಪಲ್ ಆಗಿ ನಿನ್ನೆ ತೋರಿಸಿದಾರೆ ನಿಮಗೆ ತಿಳಿಸ್ಕೊಡ್ತೀನಿ ಇದು ಮೇಯ್ನ್ ಆಗಿರುತ್ತೆ ಪ್ರಿಫರೆನ್ಸು ಸ್ವಲ್ಪ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿರ್ತಿರ್ತಿರ್ತಿರ್ತಿರ್ತಿರ್ತೀರ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಯುವರ್ ಪ್ರಿಯಾರಿಟಿ ನಿಮ್ಮದು ಫಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಮೆಡಿಕಲ್ ಶೀಟ್ ಆಗಿದರೆ ಫಾರ್ ಎಕ್ಸಾಂಪಲ್ ನಿಮಗೆ ಮೆಡಿಕಲ್ ಫಸ್ಟ್ ಪ್ರಿಯಾರಿಟಿ ಆಗಿದ್ರೆ ನಿಮ್ಮ ಎಂಟ್ರಿಯಲ್ಲಿ ಪ್ರಿಯಾರಿಟಿಯಲ್ಲಿ ಒನ್ ಟು ನಿಮಗೆ ಎಷ್ಟು ಕಾಲೇಜ್ ಮಾಡಿರ್ತಾರೆ ಅಷ್ಟು ಪ್ರಿಯಾರಿಟಿ ಕೊಡಿ ನೆಕ್ಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಆಗಿದರೆ ನೆಕ್ಸ್ಟ್ ಪ್ರಿಯಾರಿಟಿ ಆ್ಯಡ್ ಮಾಡಿ ಇಲ್ಲಿ ಕೆಲವೊಬ್ಬರು ಈ ಹಿಂದೆ ಆಪ್ಷನ್ ಎಂಟ್ರಿ ಕೂಡ ಮಾಡಿರ್ತಾರೆ ಏನಂದರೆ ಫಸ್ಟು ಮೆಡಿಕಲ್ ಇರುತ್ತೆ ಇಂಜಿನಿಯರಿಂಗ್ ಆಡ್ ಮಾಡ್ತಾರೆ ಇಂಜಿನಿಯರಿಂಗ್ ಅವರ ಪ್ರಿಯಾರಿಟಿ ಆಗಿರುತ್ತೆ ಬಟ್ ಇಂಜಿನಿಯರಿಂಗ್ ಏನಂದರೆ ಮೆಡಿಕಲ್ ಕೆಳಗಡೆ ಹೋಗುತ್ತೆ ಅದಕ್ಕೋಸ್ಕರ ನೀವು ನೋಡಿಕೊಂಡು ನಿಮ್ಮದು ಒನ್ ಟು ತ್ರೀ ನಿಮ್ಮದು ಯಾವುದು ಫಸ್ಟ್ ಪ್ರಿಯೋರಿಟಿ ಇದೆ ಅದನ್ನು ಒನ್ ಟು ತ್ರೀ ಫೋರ್ ಫೈವ್ ಅಂತ ನೀವು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಿಯೋರಿಟಿ ಯಾವುದಿದೆ ನಿಮ್ಮದು ಸೆಕೆಂಡ್ ಪ್ರಿಯೋರಿಟಿ ಅದನ್ನು ಆಫ್ಟರ್ ನಿಮ್ಮದು ಕಂಪ್ಲೀಟ್ ಆದಮೇಲೆ ನಿಮಗೆ ಐಡಿಯಾ ಇರುತ್ತೆ ಎಷ್ಟು ಕಾಲೇಜಸ್ನ ಮಾತ್ರ ಆ್ಯಡ್ ಮಾಡಬೇಕಂತ ಐಡಿಯಾ ಇರುತ್ತೆ ಅದರ ನಂತರ ನೀವು ನೆಕ್ಸ್ಟ್ ಓಡಿದ ಕಾಲೇಜಸ್ನ ನೀವು ಪ್ರಿಯಾರಿಟಿಯಾಗಿ ಮೇಯ್ನಾಗಿ ಆ್ಯಡ್ ಮಾಡ್ಕೊಳ್ಳಿ ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳು ಗಮನಿಸ್ಬೋದು ಯಾವ ರೀತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ಇಂಪಾರ್ಟೆಂಟ್ ಆಗಿ ಕ್ರಮ ಮಾಡಿದ್ದಾರೆ ನೋಡೋಣ ಕಾಯ್ದು ನೋಡೋಣ ಬರೀ ಎರಡು ದಿನ ಟೈಮ್ ಕೊಟ್ಟರೆ ಆಗೋದಿಲ್ಲ ಇದಕ್ಕೂ ಕೂಡ ಇವತ್ತು ಮಾತ್ರ ಟೈಮ್ ಲೆಕ್ಕ ಇದು ಕೂಡ ಆಗೋದಿಲ್ಲ ನೋಡೋಣ ಎಕ್ಸ್ಟೆಂಡ್ ಏನಾದರೂ ಮಾಡ್ತಾರ ಏನೋ ನೋಡೋಣ ಸದ್ಯಕ್ಕೆ ಐಡಿಯಾ ಇಲ್ಲ ರೂಲ್ಸ್ ಪ್ರಕಾರ ಸೆಪ್ಟೆಂಬರ್ ಫಿಫ್ಟೀನ್ತ್ ಒಳಗೆ ನಿಮ್ಮದು ಮುಗಿಸ್ಬೇಕು ಅಂತ ರೂಲ್ಸ್ ಇತ್ತು ಈಗ ಅದನ್ನ ಏನಾದರೂ ಪರ್ಮಿಷನ್ ತೊಗೊಳ್ತಾರೆ ಏನಾದರೂ ಬದಲಾವಣೆ ಕೂಡ ಬಾಳ್ತಾರೆ ಅಂತ ನೋಡೋಣ ಬಟ್ ಟೈಮ್ ಕೊಡ್ಲೆ ಟೈಮ್ ತೀರಾ ತೀರಾ ಕಡಿಮೆ ಇದೆ ಈ ಟೈಮ್ ನೇಟ್ ನೀಟಾಗಿ ಯುಟಿಲೈಜ್ ಮಾಡ್ಕೊಳಕ್ಕೆ ಇಷ್ಟ ಪಡ್ತೀನಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ಸಿಟಿ ವಿದ್ಯಾರ್ಥಿ